ಮೊದಲನೆಯ ಪ್ರಶ್ನೆ, ಹೆಚ್ಚು ಶಕ್ತಿಯನ್ನು ಕೊಡುವಂತಹ ಏಕೈಕ ಹಣ್ಣು ಯಾವುದು? ಎ ಕಿವಿ ಹಣ್ಣು, ಬಿ ಆಪಲ್, ಸಿ ಆರೆಂಜ್, ಡಿ ಪಪಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿವಿ ಹಣ್ಣು. ಎರಡನೆಯ ಪ್ರಶ್ನೆ, ಮೂತ್ರಪಿಂಡಗಳ ಆರೋಗ್ಯವನ್ನು ಹೆಚ್ಚಿಸುವಂತಹ ತರಕಾರಿ ಯಾವುದು? ಎ ಬೀನ್ಸ್, ಬಿ ಟೊಮ್ಯಾಟೊ, ಸಿ ಕ್ಯಾಪ್ಸಿಕಂ, ಡಿ ಕ್ಯಾರೆಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಪ್ಸಿಕಂ. ಮೂರನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯುವುದರಿಂದ ಏನಾಗುತ್ತದೆ? ಎ ಕಿಡ್ನಿ ಸಮಸ್ಯೆ ಬರಬಹುದು, ಬಿ ಬಿ ಪಿ ಹೆಚ್ಚಾಗಬಹುದು, ಸಿ ಗ್ಯಾಸ್ಟ್ರಿಕ್ ಬರಬಹುದು, ಡಿ ಮೈಗ್ರೇನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ನಾಲ್ಕನೆಯ ಪ್ರಶ್ನೆ, ದಿನಕ್ಕೆ ಎಷ್ಟು ಲೋಟ ಮಜ್ಜಿಗೆ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದ್ದು? ಎ 5 ಲೋಟ, ಬಿ 1 2 ಲೋಟ, ಸಿ 5 ಲೋಟ, ಡಿ 3 ಲೋಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 ಲೋಟ ಮಜ್ಜಿಗೆಯನ್ನು ಕುಡಿಯಬೇಕು. ಐದನೆಯ ಪ್ರಶ್ನೆ, ಹಾಲನ್ನು ಯಾವ ಪದಾರ್ಥದೊಂದಿಗೆ ಬೆರೆಸಿ ಕುಡಿಯಬಾರದು? ಎ ತುಪ್ಪ, ಬಿ ನಿಂಬೆ ಹಣ್ಣು, ಸಿ ಸಕ್ಕರೆ, ಡಿ ಜೇನುತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ಹಣ್ಣು. ಆರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ವರದಕ್ಷಿಣೆಯನ್ನು ತೆಗೆದುಕೊಂಡರೆ ಮರಣದಂಡನೆ ಶಿಕ್ಷೆಯನ್ನು ನೀಡುತ್ತಾರೆ? ಎ ಇಂಡಿಯಾ, ಬಿ ಅಮೇರಿಕಾ, ಸಿ ರಷ್ಯಾ, ಡಿ ಇಟಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಟಲಿ. ಏಳನೆಯ ಪ್ರಶ್ನೆ, ಕರಿಬೇವು ತಿನ್ನುವುದರಿಂದ ಏನಾಗುತ್ತದೆ? ಎ ಹೊಟ್ಟೆ ಶುದ್ಧ, ಬಿ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ, ಸಿ ತೂಕ ಹೆಚ್ಚಾಗುತ್ತದೆ, ಡಿ ಬಿ ಪಿ ನಿಯಂತ್ರಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣಿನ ದೃಷ್ಟಿ ವೃದ್ಧಿ. ಎಂಟನೆಯ ಪ್ರಶ್ನೆ, ದೇಹವನ್ನು ಪೋಸ್ಟ್ಮಾರ್ಟಂ ಏಕೆ ಮಾಡುತ್ತಾರೆ? ಎ ಹೇಗೆ ಸತ್ತನೆಂದು ತಿಳಿಯಲು, ಬಿ ಕಾರಣ ತಿಳಿಯಲು, ಸಿ ಸಮಯ ತಿಳಿಯಲು, ಡಿ ಮೇಲಿನ ಎಲ್ಲವನ್ನ ತಿಳಿದುಕೊಳ್ಳಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವನ್ನ ತಿಳಿದುಕೊಳ್ಳಲು. ಒಂಬತ್ತನೆಯ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಂತಹ ಆಹಾರ ಪದಾರ್ಥ ಯಾವುದು? ಎ ಜೀರಿಗೆ, ಬಿ ಶುಂಠಿ, ಸಿ ಮೆಂತ್ಯ, ಡಿ ನಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ. ಹತ್ತನೆಯ ಪ್ರಶ್ನೆ, ಇದನ್ನು ತಿಂದರೆ ಕೋಟಿ ಕಾಯಿಲೆಗಳು ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ಎ ಬೆಳ್ಳುಳ್ಳಿ, ಬಿ ಶುಂಠಿ, ಸಿ ಈರುಳ್ಳಿ, ಡಿ ನಿಂಬೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ.